ಶ್ರಾವಣ ಮಾಸದಲ್ಲಿ ಬರುವ ಮಂಗಳವಾರ ಅನ್ನೋದು ಗೌರಿ ದೇವಿಗೆ ಬಲು ಪ್ರಿಯವಾದಂತಹ ದಿನವಾಗಿದೆ ನಾಳೆಯ ದಿನ ಮಂಗಳ ಗೌರಿಗೆ ಸಂಬಂಧಿಸಿದ ಈ ಒಂದು ಶ್ಲೋಕವನ್ನು ಪಠಿಸಿದರೆ ಹೆಣ್ಣು ಮಕ್ಕಳಿಗೆ ಸುಮಂಗಲಿಯರಿಗೆ ದೀರ್ಘ ಸುಮಂಗಲಿ ತತ್ವ ಅನ್ನೋದು ಪ್ರಾಪ್ತಿಯಾಗುತ್ತೆ ಕುಟುಂಬದಲ್ಲಿ ಯಜಮಾನನಿಗೆ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಆತನ ಆಯಸ್ಸು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಅಷ್ಟ ಐಶ್ವರ್ಯದ ಜೊತೆಗೆ ಭೋಗ ಭಾಗ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ನಾಳೆಯ ದಿನ ಗೌರಿ ದೇವಿಗೆ ಸಂಬಂಧಪಟ್ಟಂತಹ ಈ ಒಂದು ಒಂದು ಶ್ಲೋಕವನ್ನು ಯಾವ ರೀತಿಯಾಗಿ ಹೇಳ್ಕೊಳ್ಬೇಕು ಮನೆಯಲ್ಲಿ ಯಾವ ರೀತಿಯಾಗಿ ದೀಪಾರಾಧನೆ ಹಾಗೂ ಪೂಜೆಯನ್ನ ಮಾಡಿಕೊಂಡ್ರೆ ವಿಶೇಷವಾದ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ತೊಂದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಈ ಒಂದು ಶ್ಲೋಕವನ್ನು ಪಠಿಸಿದರೆ ಗೌರಿ ದೇವಿಯ ನೆನೆದು ವಿಶೇಷ ಪೂಜೆಯನ್ನು ಮಾಡಿದ ಪುಣ್ಯಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಈ ಒಂದು ಶ್ಲೋಕವನ್ನು ಸ್ವತಃ ಅನಸೂಯೆ ಸತಿ ಸಾವಿತ್ರಿಗೆ ಹೇಳಿದ ಶ್ಲೋಕವಾಗಿದೆ ಸತಿ ಸಾವಿತ್ರಿ ಕೂಡ ಈ ಒಂದು ಶ್ಲೋಕವನ್ನು ಪಠಿಸಿ ಗಂಡನನ್ನು ಬದುಕಿಸಿಕೊಂಡಳು ಆದ್ದರಿಂದ ಗಂಡ ಚೆನ್ನಾಗಿ ಬದುಕಿ ಬಾಳಬೇಕು ಆತ ನೂರು ವರ್ಷಗಳ ಕಾಲ ಬದುಕಿ ಜೀವನದಲ್ಲಿ ಯಶಸ್ಸನ್ನು ಪಡಿಬೇಕು ಆತನಿಗೆ ಆಯಸ್ಸು ಅನ್ನೋದು ವೃದ್ಧಿಯಾಗಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತ ಕೂಡ ಈ ಒಂದು ಶ್ಲೋಕ ನೀವು ನಾಳೆಯ ದಿನ ಪಡಿಸಬಹುದು ಮೊದಲು ಈ ಒಂದು ಶ್ಲೋಕವನ್ನ ಒಂದು ಪುಸ್ತಕದ ಮೇಲೆ ಬರೆದಿಟ್ಕೊಳ್ಳಿ ಈ ವಿಶೇಷವಾದ ಗೌರಿ ಸಂಬಂಧಿಸಿದ ಶ್ಲೋಕ ಈ ವಿಧವಾಗಿದೆ ಮಂಗಳೇ ಮಂಗಳಾಧಾರೆ ಮಾಂಗಲ್ಯೇ ಮಾಂಗಲ್ಯೇ ಮಂಗಳಪ್ರದೆ ಮಂಗಳಾರ್ಥಂ ಮಂಗಳೇಸಿ ಮಾಂಗಲ್ಯಂ ದೇಹಿ ಸದಾ ಮತ್ತೊಮ್ಮೆ ಕೇಳಿ ಮಂಗಳೇ ಮಂಗಳಾಧಾರೆ ಮಾಂಗಲ್ಯೇ ಮಂಗಳ ಪ್ರಧೆ ಮಂಗಳಾರ್ಥಂ ಮಂಗಳೇಸಿ ಮಾಂಗಲ್ಯಂ ದೇಹಿ ಸದಾ ಈ ಒಂದು ವಿಶೇಷವಾದ ಶ್ಲೋಕವನ್ನ ಒಂದು ಬಾರಿ ಮೂರು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ತಾ ಗೌರಿ ದೇವಿಯ ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನ ಮನೆಯಲ್ಲಿ ಮಾಡಿಕೊಳ್ಬೇಕು ಹಾಗೆಯೇ ಮೆಹಂದಿ ಸೊಪ್ಪಿನಿಂದ ಈ ಒಂದು ಪರಿಹಾರವನ್ನ ಮಾಡಿಕೊಂಡರೆ ವಿಶೇಷ ಫಲಗಳು ಕೂಡ ಪ್ರಾಪ್ತಿಯಾಗುತ್ತೆ ಮಂಗಳವಾರ ಅಂದರೆ ನಾಳೆಯ ದಿನ ಮನೆಗೆ ಮೆಹಂದಿ ಸೊಪ್ಪನ್ನು ತಂದು ಅದನ್ನು ರುಬ್ಬಿ ವಿಳೆದೆಲೆಯ ಮೇಲಿಟ್ಟು ಚಿಕ್ಕ ಮಕ್ಕಳಿಗೆ ಅದನ್ನು ನೀಡಬೇಕಾಗುತ್ತೆ ಈ ರೀತಿ ನೀಡಿದರೆ ಮದುವೆ ಆಗದವರಿಗೆ ಮದುವೆ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಈ ಒಂದು ವಿಶೇಷ ಕೆಲಸವನ್ನು ನಾಳೆಯ ದಿನ ತಪ್ಪದೆ ಮಾಡಿಕೊಳ್ಬೇಕು ನೀವು ನೀಡ್ತಕ್ಕಂತಹ ಅಂದರೆ ವಿಳೆದೆಲೆಯ ಮೇಲೆ ಮೆಹಂದಿ ಸೊಪ್ಪನ್ನು ರುಬ್ಬಿರ್ತೀರಲ್ಲ ಅದನ್ನು ಮಕ್ಕಳಿಗೆ ನೀಡಬೇಕಾದ್ರೆ ಸಾಕ್ಷಾತ್ ಗೌರಿ ಸ್ವರೂಪವಾಗಿ ಮಕ್ಕಳನ್ನು ನೀವು ನೋಡಬೇಕು ಈ ರೀತಿ ಮೆಹಂದಿ ಸೊಪ್ಪಿನಿಂದ ಈ ಒಂದು ಪರಿಹಾರವನ್ನ ಮಾಡಿದ್ರೆ ಗೌರಿ ದೇವಿಯ ಅನುಗ್ರಹದಿಂದ ಕೋರಿಕೊಂಡ ವರ ಅಥವಾ ವಧು ಪ್ರಾಪ್ತಿಯಿಂದ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಹಾಗೆಯೇ ಮಂಗಳವಾರದ ದಿನ ವಿಳೆದೆಲೆಯ ಮೇಲೆ ಅರಿಶಿಣದ ಮುದ್ದೆಯನ್ನು ಇಟ್ಟು ಆ ಒಂದು ಅರಿಶಿಣದ ಮುದ್ದೆಯನ್ನೇ ಗೌರಿ ದೇವಿಯಾಗಿ ಭಾವಿಸಿ ವಿಶೇಷವಾಗಿ ಅಕ್ಷತೆಯಿಂದ ಪೂಜೆಯನ್ನ ಮಾಡಿಕೊಳ್ಬೇಕು ಗೌರಿ ದೇವಿಯ ನೂರ ಎಂಟು ನಾಮವನ್ನು ಹೇಳಿಕೊಳ್ಬೇಕು ಗೌರಿ ದೇವಿಯ ನೂರ ನೂರ ಎಂಟು ನಾಮಗಳು ಗೊತ್ತಿಲ್ಲ ಅನ್ನೋದಾದರೆ ಓಂ ಶ್ರೀ ಗೌರಿ ದೇವಿಯೇ ನಮಃ ಎಂಬ ಮಂತ್ರವನ್ನು ಗೌರಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಬೇಕು ಹಾಗೆಯೇ ದೇವಿಯ ಸಮೀಪವಾಗಿ ನೀವು ಶಿವಪಾರ್ವತಿಯರ ಫೋಟೋವನ್ನು ಇಟ್ಟು ಮೂರು ಬತ್ತಿಗಳನ್ನು ಬಿಡಿ ಕುರಿಸಿ ಕೂರಿಸಿ ತುಪ್ಪವನ್ನು ಬಳಸಿಕೊಂಡು ದೀಪಾರಾಧನೆಯನ್ನ ಮಾಡಬೇಕು ದೇವಿಗೆ ವಿಶೇಷವಾಗಿ ಬಾಳೆಹಣ್ಣು ಹಾಗೂ ಪಂಚಾಮೃತ ಅನ್ನೋದು ಬಲು ಇಷ್ಟವಾದಂತಹ ನೈವೇದ್ಯ ಆದ್ದರಿಂದ ಬಾಳೆಹಣ್ಣು ಹಾಗೂ ಪಂಚಾಮೃತವನ್ನು ಇಟ್ಟು ದೇವಿಯ ಸಂಕಲ್ಪ ಮಾಡಿಕೊಳ್ಬೇಕು ಇಷ್ಟು ವಿಧವಾಗಿ ನಾಳೆಯ ದಿನ ಪೂಜೆ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಮಂಗಳವಾರದ ದಿನ ಗೌರಿ ದೇವಿಯ ಅನುಗ್ರಹದ ಜೊತೆಗೆ ಮನೆಯ ಯಜಮಾನನಿಗೆ ಆಯಸ್ಸು ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಹೆಣ್ಣು ಮಕ್ಕಳಿಗೆ ಹೆಂಗಸರಿಗೆ ಸುಮಂಗಲಿ ತತ್ವ ಅನ್ನೋದು ಕೂಡ ಪ್ರಾಪ್ತಿಯಾಗುತ್ತೆ ಸೌಭಾಗ್ಯಗಳು ಭೋಗ ಭಾಗ್ಯಗಳು ಪ್ರಾಪ್ತಿಯಾಗುತ್ತೆ ನಾಳೆಯ ದಿನ ಈ ವಿಧವಾಗಿ ಪೂಜೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ವಿಶೇಷವಾಗಿ ಮಂಗಳೇ ಮಂಗಳಧಾರ ಎಂಬ ಶ್ಲೋಕವನ್ನು ಹೇಳ್ಕೊಳ್ತಾ ದೇವಿ ಸಂಕಲ್ಪವನ್ನು ನಾಳೆ ದಿನ ಮಾಡ್ತಾರೆ ಇಂತಹ ವಿಶೇಷವಾದಂತಹ ಶ್ರಾವಣ ಮಾಸದ ಮಂಗಳವಾರದ ಗೌರಿ ದೇವಿಯ ಪೂಜೆ ಬಗ್ಗೆ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಜೈ ಗೌರಿ ದೇವಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ